ಜೈನಗರ ಕಡೆ ಹೋದಾಗ ಒಳ್ಳೆ ಕಡೆ ಲಂಚ್ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ನೆನಪಾಗಿದ್ದೆ ನೆನಪಾಗಿದ್ದ ಹೈಸ್ಟ್ರೀಟ್ ನೈನ್ಟೀನ್ ಫಾರ್ಟಿ ಸೆವೆನ್ ರೆಸ್ಟೋರೆಂಟ್ ಈ ಜಾಗಕ್ಕೆ ಹೋಗಿ ಸುಮಾರು ದಿನಗಳಾಗಿತ್ತಲ್ಲ ಸರಿ ಟ್ರೈ ಮಾಡೋಣ ಅಂತ ವಿಸಿಟ್ ಮಾಡಿದ್ವಿ ನಮ್ ಎಲ್ಲರಿಗೂ ಗೊತ್ತಿದ್ದೇನೆ ನೈನ್ಟೀನ್ ಫೋರ್ಟಿ ಸೆವೆನ್ ಬಫೆಗೆ ಹೆಸರು ಮಾಡಿರ್ತಕ್ಕಂತ ಜಾಗ ಬಟ್ ನಾವು ಈ ಸತಿ ಹೋದಾಗ ಅಲಕಾಟ್ ಮೆನು ಟ್ರೈ ಮಾಡಿದ್ವಿ ಇದರಲ್ಲಿ ನಾವು ಮೊದಲಿಗೆ ತಗೊಂಡಿದ್ದು ಮಾಕ್ ಟೈಲ್ಸ್ ಅದರ ನಂತರ ಸ್ಟಾರ್ಟರ್ ವಿಚಾರಕ್ಕೆ ಬಂದ್ರೆ ಇವರ ಗೋಬಿ ಮಂಚೂರಿಯನ್ ಸಿಗ್ನೇಚರ್ ಅಂತ ಗೊತ್ತಾಯಿತು ಅದೊಂದು ಪ್ಲೇಟ್ ಹಾಗೂ ಹರಿಯಾಲಿ ಪನ್ನೀರ್ ಟಿಕ್ಕಾ ಅಂತ ಆರ್ಡರ್ ಮಾಡಿದ್ವಿ ಇದರಲ್ಲಿ ಗೋಬಿ ಮಂಚೂರಿ ಅಂತ ಔಟರ್ ಟೆಕ್ಸ್ಚರ್ ಟೆಕ್ಚರ್ ಕ್ರಂಚಿಯಾಗಿ ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಿದ್ರು ಇನ್ನ ಹರಿ ಲ್ಲಿ ಪನ್ನೀರ್ ಬಗ್ಗೆ ಹೇಳ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಪನ್ನೀರ್ನ ಯೂಸ್ ಮಾಡಿದರೆ ಬಹಳ ಮೃದುವಾಗಿತ್ತು ತಿನ್ನೋದಿಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಖಾರದ ಅಂಶ ಸಿಕ್ತಿತ್ತು ಮತ್ತೆ ಮೇನ್ ಕೋರ್ಸ್ ಶಿಫ್ಟ್ ಆಗ್ತಾ ನಾವೇನ್ ಮಾಡಿದ್ವಿ ನೋಡ್ರೆ ಬಟರ್ ಕುಲ್ಚ ಹಾಗೂ ಪನ್ನೀರ್ ಲಭಾಬ್ ತಗೊಂಡ್ವಿ ಫ್ಲೇವರ್ಫುಲ್ ಆಗಿ ಸ್ವಲ್ಪ ಸ್ವೀಟ್ ಸ್ವಲ್ಪ ಖಾರ ಮಿಕ್ಸ್ ಆಗಿ ತುಂಬಾನೇ ಚೆನ್ನಾಗಿತ್ತು ಆದ್ರೆ ನನ್ನ ಕೇಳಿದ್ರೆ ದಾಲ್ ಮಾಕ್ನಿ ಜೊತೆ ಕಾಂಬಿನೇಷನ್ ಅಂತೂ ಬೊಂಬಾಟಾಗಿ ಅನ್ಸ್ತು ಅದ್ರ ಜೊತೆಗೆ ತವಾ ಪಲಾವ್ ತಗೊಂಡಿದ್ವಿ ಇವರ ತವಾ ಪಾಲಾವ್ ವಿಚಾರಕ್ಕೆ ಬಂದ್ರೆ ಅಂತೂ ಫ್ಲೇವರ್ಫುಲ್ ಆಗಿತ್ತು ಹಾಗೂ ವಿವಿಧ ರೀತಿಯಾದ ತರ್ಕಾರಿಗಳನ್ನ ಬಳಕೆ ಮಾಡಿ ತಯಾರು ಮಾಡಿದ್ರು ತಿನ್ನೋಕೆ ಚೆನ್ನಾಗಿ ಅನಿಸ್ತು ಫೈನಲಿ ಒಂದು ಕ್ಯಾರೆಟ್ ಹಲವಾವಿದ ಐಸ್ ಕ್ರೀಮ್ ಇಂದ ಮುಗಿಸಿದ್ವಿ ಒಮ್ಮೆ ಟ್ರೈ ಮಾಡಿ ನೋಡಿ